ಗೈಸ್ ನೋಡಿ ಹೇಗಿದೆ ಅಂತ. ರೋಡ್ ಅಂತೂ ಫುಲ್ ಖಾಲಿ, ಯಾರೂ ಇಲ್ಲ. ನಾನೊಬ್ಬನೇ ಓಡಿಸ್ತಿರೋದು ಈ ರೌಂಡ್ ಬಂದು. ಹಿಂದೆ ನೋಡಿ, ಹಿಂದೇನೂ ಯಾರೂ ಇಲ್ಲ, ಮುಂದೇನೂ ಯಾರೂ ಇಲ್ಲ. ಸೂಪರ್ ಆಗಿದೆ. ಇನ್ನೂ 350 kilometers ಇದೆ. 300 kilometers ಕವರ್ ಮಾಡಿದ್ದೀನಿ, ನನಗೆ ಗೊತ್ತಿಲ್ಲ. ಆರಾಮಾಗಿ ಬಂದೆ. ಇನ್ನೂ 350 ಇದೆ, ಕವರ್ ಮಾಡ್ಬೋದು ಆರಾಮಾಗಿ, ನನಗೇನು ತೊಂದರೆ ಇಲ್ಲ. ವಾವ್, ಇದು ನೋಡಿ ಗೈಸ್, ಯಾವುದಿದು ಹೆವಿ ಸೈಕ್ ಆಗಿದೆ. ನೋಡ್ಕೊಂಬರೋಣ ಹೋಗಿ. ವಾವ್, ಓಕೆ ಓಕೆ. ಇವರು ಅಯ್ಯಪ್ಪ ಮಾಲೆ ಹಾಕಿರೋರು ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಸಖತ್ತಾಗಿದೆ ನದಿ ಮಾತ್ರ, ಇದು ಯಾವುದು ಅಂತ ಗೊತ್ತಾಗಿಲ್ಲ. ಓಕೆ ಗೈಸ್, ಅಲ್ಲಿ ಸಿಗೋಣ ಬನ್ನಿ. ಸೊ ಗೈಸ್, ಗಾಡಿ ಫುಲ್ ಓವರ್ ಹೀಟ್ ಆಗಿಬಿಟ್ಟಿತ್ತು, ಆನೇ ಆಗಿಲ್ಲ, ಗಾಡಿ ಆಫ್ ಆಗೋಯಿತು. ಇಂಜಿನ್ ಆಯಿಲು ಹೆಂಗೆ ಬಬಲ್ಸ್ ಬರ್ತಿತ್ತು ಅಂದರೆ ಹಂಗೆ ಹೀಟ್ ಆಗಿಬಿಟ್ಟಿತ್ತು ಗಾಡಿ. ಕಂಟಿನ್ಯೂಸ್ ಸ್ಟ್ರೆಚ್ ಹೊಡೆದ್ನಲ್ಲ, ನಂಗೆ ಗೊತ್ತಿರಲಿಲ್ಲ. ಸೊ ಒಂದು 10 minutes ಸ್ಟಾಪ್ ಮಾಡಿದೆ. ಲಾಸ್ಟ್ ಟೈಮು ಧರ್ಮಸ್ಥಳ ಹೋಗುವಾಗ ಸೇಮ್ ಇಶ್ಯೂ ಆಗಿತ್ತು. ಸೊ ಇವಾಗ ಗೊತ್ತಾಯ್ತು ಅದು ಇಂಜಿನ್ ಹೀಟಿಂಗಿಂದ ಅಂತ. ಸೊ ಇವಾಗ ಓಡೋಣ ಗೈಸ್, ಇವಾಗ ಕರೆಕ್ಟ್ ಆಗಿದೆ. ನೋಡಿ ಗೈಸ್ ಹೆಂಗ್ ಕಾಣಿಸಿದೆ ಅದು. ನೆಕ್ಸ್ಟು ಮಧುರೈ ಸ್ಟಾಪು, ನೆಕ್ಸ್ಟ್ ಅದಾದಮೇಲೆ ನಾವು ಡೈರೆಕ್ಟ್ ಪಂಬನ್ ಬ್ರಿಡ್ಜು. ಪಂಬನ್ ಬ್ರಿಡ್ಜ್ ತೋರಿಸ್ಬೇಕು ಇವತ್ತು ನಿಮಗೆ. 400 kilometers ಕವರ್ ಮಾಡ್ತಿದ್ದೀನಿ, ಏನು ಫೀಲ್ ಆಗ್ತಿಲ್ಲ ನನಗೆ ಅಷ್ಟೊಂದು. ಸೊ ಸ್ಟ್ರೆಸ್ಡ್ ಅಂತ ಏನು ಅನಿಸ್ತಿಲ್ಲ, ಯಾಕಂದರೆ ಒಂದೇ ಸ್ಟ್ರೆಚ್ ಹೈವೇ ಅಲ್ವಾ. ಸೊ ಏನು ಅನಿಸ್ತಿಲ್ಲ. ಅದೇ ನಾವು ಆಗುಂಬೆ ವೆಸ್ಟರ್ನ್ ಗಾರ್ಡ್ಸು ಅದೆಲ್ಲ ಇದ್ದಿದ್ರೆ ಫುಲ್ ಗಾರ್ಡ್ ಸೆಕ್ಷನ್ಸು ಅದೆಲ್ಲ ಇರ್ತಿತ್ತು. ಸೊ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 100 ಅಂತೂ ಈಸಿಯಾಗಿ ಹೋಗ್ತಾ ಇದೆ ಗಾಡಿ, ಏನೂ ಸ್ಟ್ರೆಸ್ಸೇ ಆಗ್ತಿಲ್ಲ ಗಾಡಿ. ಈಗ ಅಷ್ಟು ಸ್ಮೂತಾಗಿ ಹೋಗ್ತಿದೆ. ಲೂಪ್ ಮಾಡಿಕೊಂಡೆ ಚೈನು, 300 kilometers ಒಂದು ಲೂಪ್ ಮಾಡ್ಕೋತೀನಿ. ನಾನು ಓಡಿಸೋ ಇದಕ್ಕೆ 100 ಎಲ್ಲ ಕ್ರೂಸ್ ಮಾಡೋ 300 kilometers ನಾನು ಲೂಪ್ ಮಾಡಿಬಿಡ್ತೀನಿ. ಡ್ರೈವ್ ಓಕರ್ ಯೂಸ್ ಮಾಡ್ತೀನಿ ಚೈನ್ ಲೂಪು. ಮಧುರೈ 82 ಗೈಸ್, ಇವಾಗ ಮಧುರೈ ರೀಚ್ ಆಗಿಬಿಟ್ಟೆ. ಮಧುರೈ ಇಲ್ಲಿಂದ 10 kilometers ಹೋದರೆ ಮಧುರೈ ಮೀನಾಕ್ಷಿ ಅಮ್ಮ ದೇವಸ್ಥಾನ ಬರುತ್ತೆ. ಸೊ ದೇವಸ್ಥಾನಕ್ಕೇನು ಹೋಗ್ತಿಲ್ಲ, ಡೈರೆಕ್ಟು ಇದಕ್ಕೆ ಹೋಗ್ತೀನಿ ನಾನು, ಪಂಬನ್ ಬ್ರಿಡ್ಜ್ ನೋಡೋಕ್ಕೆ. ಅವಾಗ ಒಂದು 70-80 kilometers ಬ್ರೇಕ್ ತೊಗೊತಿದ್ದೀನಿ. ಸೊ ಆರಾಮಾಗಿದೆ, ಪೀಸ್ ಆಗಿದೆ ಅಂತಂದರೆ ಇಲ್ಲ. ಒಂದೇ ಸ್ಟ್ರೆಚ್ ಅಲ್ವಾ, ಸೊ ಏನು ತೊಂದರೆ ಇಲ್ಲ. ನಮಗೆ ಇದು ಏನು ಬಾಯ್ಸ್ ಬಂದರು. ಓಹ್ ಓಕೆ 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 ಓಕೆ, ಟೇಕ್ ಇಟ್ ಈಸಿ ಡೂ. ಬೆಳಗ್ಗಿಂದ ನೋಡ್ತಿದ್ದೀನಿ ನಾನು, ಸ್ಟಾಪ್ ಬ್ರೇಕ್ ತಗೊಳ್ಳೋವಾಗ ಎಲ್ಲ ಇವ್ರು ಸಿಗ್ತಿದ್ದಾರೆ, ಪಾಸ್ ಆಗ್ತಾರೆ. ಅಷ್ಟು ಸ್ಲೋ ಆಗಿ ಬರ್ತಿದ್ದೀರಾ ಏನೋ ಗೊತ್ತಿಲ್ಲ. ಆಫ್ರಿಕಾ ಟ್ರೈನ್ ನಿಂತ್ಕೊಂಡು ಗೈಸ್, ಸೆಕೆಂಡ್ ಫುಲ್ ಟ್ಯಾಂಕ್ ಮಾಡಿಸ್ತಿದ್ದೀನಿ, 500 kilometers ಓಡಿಸಿದ್ದೀನಿ. ಈಗ ಫುಲ್ ಟ್ಯಾಂಕ್ ಪಣಂಗ ಇದು ಕಾರ್ಡ್ ಇರ್ಕು. ಹಾಂ, 760 7.44 liters, ಇಲ್ಲಿ 102 rupees, ರಾಮೇಶ್ವರಂ. ಓಕೆ ಗೈಸ್, ಇಲ್ಲಿ ಪಂಬನ್ ಬ್ರಿಡ್ಜ್ಗೆ ಇನ್ನೊಂದು 20 kilometers ಇದೆ. ಸೊ ಆಲ್ಮೋಸ್ಟ್ ಬಂದಾಯಿತು, 3:30 ಎಕ್ಸಾಕ್ಟ್ ಟೈಮು. ಸೊ ಅಲ್ಲಿಂದ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀನಿ ಏನು ಮಾಡ್ಬೋದು ಅಂತ. ಗಾಡಿ ಓಡಿಸ್ಬೇಕಾದ್ರೆ ಫುಲ್ ತಣ್ಣಗೆ ಮಸ್ತಾಗಿದೆ. ಗಾಡಿ ಒಂದು ಸೆಕೆಂಡ್ ನಿಲ್ಲಿಸಿದ್ರೆ ಆಯಿತು ಕತೆ, ಫುಲ್ಲು ನೆಂದೋಗ್ಬಿಡ್ತೀವಿ ಹಂಗಿದೆ. ಇನ್ನೇನು ಆಯಿತು, 4:00 3:45
ಹೋಗೋಣ ಫಸ್ಟ್ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಪಿಸ್ತಾ ಊಟ ಮಾಡಿಬಿಟ್ಟು ಒಂದು ರೂಮ್ ನೋಡಿಕೊಂಡು ಊಟ ಹಾಕೋಣ ಅಷ್ಟೇ. ನೋಡಿ ರೈಟ್ ಸೈಡ್ ಎಲ್ಲ ಫುಲ್ ಬೀಚು ಕಾಣಿಸ್ತಿದ್ಯಾ? ರೈಟ್ ಸೈಡ್ ಫುಲ್ ಬೀಚು, ಹಿಂದೆಗಡೆ ವಾವ್. ಇನ್ನೇನು 4 kilometers ಪಂಬನ್ ಬ್ರಿಡ್ಜು, ಅದಾದಮೇಲೆ ಊಟ ಮಾಡಿಕೊಂಡು ಅರೆಕಲ್ ಮುರೈ ಲಾಸ್ಟ್ ಪಾಯಿಂಟ್ ಹೋಗೋಣ. ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ, ಇಲ್ಲಿಂದ ಹೆಂಗಿದೆ ಗೊತ್ತಾ ವ್ಯೂವು? ವಾವ್ ಅಲ್ಟಿಮೇಟ್ ಗೈಸ್. ಮೋಸ್ಟ್ಲಿ ಇಲ್ಲಿಂದನೇ ಹೋಗ್ಬೋದು ಟ್ರೈನು ನನಗೆ ಗೊತ್ತಿರೋಂಗೆ. ನೋಡಿ ಅಲ್ಲೆಲ್ಲ ಇದೆ, ಇದೇ ಪಂಬನ್ ಬ್ರಿಡ್ಜ್ ಬಂದ್ಬಿಟ್ವಲ್ಲ ಪಂಬನ್ ಬ್ರಿಡ್ಜ್ಗೆ. ನೋಡಿ ಇಲ್ಲಿಂದ ಹೋಗುತ್ತೆ ಟ್ರೈನು. ಏ ಫೈನಲಿ ಮೇಡ್ ಇಟ್ ಡೂಡ್, ಫೈನಲಿ ಮೇಡ್ ಇಟ್. ವಾವ್ ಓ ದಿಸ್ ಇಸ್ ಆಸಮ್ ಮ್ಯಾನ್. ವಾಟರ್ ಕಲರ್ ಸಖತ್ತಾಗಿದೆ ಗೈಸ್. ವಾವ್ ಸೂಪರ್ ಮ್ಯಾನ್. ವಾವ್ ಬ್ಯೂಟಿ ಬ್ಯೂಟಿ ಬ್ಯೂಟಿ. ವಾವ್ ಗೈಸ್ ಹೋಲಿ ಗಾಡ್, ವಾಟರ್ ಕಲರ್ ಹೆವಿ ಸೈಕ್ ಆಗಿದೆಯಲ್ಲ ಬಾ. God no words man, this is so beautiful. It's like entire earth covered with water. You can like, I don't have any words. Aha yen helodu idakke arthane aagtilla. Innu work nadithane ide appa. ಇನ್ನೂ ಏನು ವರ್ಕ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಪ್ಪ. ಓಹೋ ಬಟ್ ಹೆವಿ ಸೈಕ್ ಆಗಿದೆ ಮಾತ್ರ ಗೈಸ್. ಟ್ರೈನಲ್ಲಿ ಹೋಗಬೇಕು, ಒನ್ಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹೆವಿ ಗಾಳಿ ಮಾತ್ರ ಅಲ್ಲೇ ತಳ್ತಿದೆ. ಎಲ್ಲಿ ಹೆಂಗೆ ಕೆಲಸ ಮಾಡ್ತಿರೋ ಅಲ್ಲಲ್ಲ ಅಪ್ಪ. ಹ್ಯಾಟ್ಸ್ ಆಫ್ ಟು ಯು ಗೈಸ್. ನೋಡಿ ಇದೆಲ್ಲ ಕನೆಕ್ಟ್ ಮಾಡ್ತಿದ್ದಾರೆ ಬ್ರಿಡ್ಜಸ್ಸು ಪಿಲ್ಲರ್ ಹಾಕಿ. ಏನು ಹೆಂಗಿದೆ ನೋಡಿ ಪಿಲ್ಲರ್ ಅದು. ವಾವ್ ಗಾಳಿಗೆ ಒಂಥರ ಬ್ರಿಡ್ಜು ಶೇಕ್ ಆಗ್ತಿದೆ.